ಅಸ್ತಮಾ ಒಂದು ಉಸಿರಾಟದ ಕಾಯಿಲೆ. ಇದು ಅಲರ್ಜಿಯಿಂದ, ಸ್ಟ್ರೆಸ್ಸಿಂದ ಹಾಗೂ ಅನುವಂಶೀಯವಾಗಿ ಕೂಡ ಬರಬಹುದು. ನಮ್ಮ ಯೋಗದಲ್ಲಿ ಅಸ್ತಮಾನ ಕಡಿಮೆ ಮಾಡುವುದಕ್ಕೆ ಹಾಗೂ ಬರದೇ ಇರುವ ಹಾಗೆ ತಡೆಗಟ್ಟುವುದಕ್ಕೆ ಹಲವಾರು ಆಸನಗಳಿವೆ. ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ಆ ಆಸನಗಳನ್ನ ಮಾಡಿ ತೋರಿಸ್ತೀನಿ. ವಜ್ರಾಸನ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಹೀಗೆ ಕುಳಿತುಕೊಳ್ಳಿ. ಬೆನ್ನು ಕತ್ತು ನೇರವಾಗಿರಲಿ. ಕಣ್ಣು ಮುಚ್ಚಿ ನಿಧಾನವಾಗಿ ಉಸಿರನ್ನ ತೆಗೆದುಕೊಂಡು ಹಾಗೆ ನಿಧಾನವಾಗಿ ಬಿಡಿ. ಹೀಗೆ 5 ಬಾರಿ ಮಾಡಿ. ಉಷ್ಟ್ರಾಸನ. ನಿಧಾನವಾಗಿ ಮೇಲೆದ್ದು ಹೀಗೆ ಹಿಮ್ಮಡಿ ಹಿಡಿದುಕೊಳ್ಳಿ. ಕತ್ತನ್ನ ಹಿಂದೆ ಹಾಕಿ ಕಣ್ಣು ಮುಚ್ಚಿ ಎದೆಯ ಭಾಗ ಹಾಗೂ ದೇಹವನ್ನ ಸಡಿಲಗೊಳಿಸಿ 5 ಬಾರಿ ಉಸಿರಾಟ ಮಾಡಬೇಕು. ಸುಪ್ತ ವಜ್ರಾಸನ. ಹೀಗೆ ಬೆರಳನ್ನ ಹಿಡಿದುಕೊಳ್ಳಿ. ನಿಧಾನವಾಗಿ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡುತ್ತಾ ಹಣೆಯನ್ನ ನೆಲಕ್ಕೆ ತಾಕಿಸಬೇಕು. 5 ಬಾರಿ ಉಸಿರಾಟ ಮಾಡುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ವಕ್ರಾಸನ. ಹೀಗೆ ಬಲಗಾಲನ್ನ ಮಡಿಚಿಟ್ಟುಕೊಳ್ಳಿ. ಎಡಗೈಯಿಂದ ಬಲಗಾಲನ್ನ ಹಿಡಿದುಕೊಳ್ಳಿ. 5 ಬಾರಿ ಉಸಿರಾಟ ಮಾಡಿ. ಸಂಪೂರ್ಣವಾಗಿ ದೇಹವನ್ನ ಸಡಿಲಗೊಳಿಸಿ ಮತ್ತೆ ಎಡಗಾಲನ್ನ ಮಡಚಿ ಬಲಗೈಯಿಂದ ಹಿಡಿದುಕೊಂಡು ದೇಹವನ್ನ ತಿರುಗಿಸಿ ನಿಮ್ಮ ಕೈಯನ್ನ ಹೀಗೆ ಹಿಂದೆ ಹಿಡಿದು 5 ಬಾರಿ ಉಸಿರಾಡಿ. ಗೋಮುಖಾಸನ. ಬಲಗಾಲನ್ನ ಮಡಚಿ ಎಡಗೈಯನ್ನ ಹಿಂದೆ ತೆಗೆದುಕೊಂಡು ಹೀಗೆ ಹಿಡಿದುಕೊಳ್ಳಿ. 5 ಬಾರಿ ಉಸಿರಾಟ ಮಾಡಿ. ಬಲಗಾಲನ್ನ ಮೇಲೆ ಹಾಕಿ ಎಡಗೈಯನ್ನ ಮೇಲೆ ಎತ್ತಿ ಹಿಂದೆ ಹಿಡಿದು 5 ಬಾರಿ ಉಸಿರಾಟ ಮಾಡಿ. ಪದ್ಮಾಸನ. ಬೆನ್ನು ನೇರ ಮಾಡಿ ಹೀಗೆ ಕುಳಿತು 5 ಬಾರಿ ಉಸಿರಾಟ ಮಾಡಬೇಕು. ಪಶ್ಚಿಮೋತ್ತಾಸನ. ಹೀಗೆ ಬೆರಳನ್ನ ಹಿಡಿದುಕೊಂಡು ಉಸಿರನ್ನ ತೆಗೆದುಕೊಳ್ಳುತ್ತಾ ಹಣೆಯನ್ನ ನಿಮ್ಮ ಮೊಳಕಾಲಿಗೆ ಹಚ್ಚಿ ಸಂಪೂರ್ಣ ದೇಹವನ್ನ ಸಡಿಲಗೊಳಿಸಿ 5 ಬಾರಿ ಉಸಿರಾಟ ಮಾಡಿ. ಪೂರ್ವ ಉತ್ತಾಸನ. ಕಾಲನ್ನ ನೇರ ಮಾಡಿ ಕೈ ಸಹಾಯದಿಂದ ಉಸಿರನ್ನ ಬಿಡುತ್ತಾ ಮೇಲೆ ಏಳಬೇಕು. ಕತ್ತು ನೇರವಾಗಿರಲಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ಸಮಸ್ಥಿತಿಗೆ ಬನ್ನಿ. ಅರ್ಧಹಾಲಾಸನ. ಹೀಗೆ ಮಲಗಿ ಎರಡೂ ಕಾಲನ್ನ ಮೇಲೆತ್ತಿ
ಐದು ಬಾರಿ ಉಸಿರಾಟ ಮಾಡಿ. ವಿಪರೀತ ಕರಣಿ. ಹೀಗೆ ಕೈ ಸಹಾಯದಿಂದ ಹಿಡಿದುಕೊಂಡು ಸಂಪೂರ್ಣ ದೇಹವನ್ನ ಸಡಿಲಗೊಳಿಸಿ ಐದು ಬಾರಿ ಉಸಿರಾಡಿ. ಮಚ್ಚಾಸನ. ಹೀಗೆ ಮಲಗಿ ದೇಹವನ್ನ ಸಡಿಲಗೊಳಿಸಿ ಐದು ಬಾರಿ ಉಸಿರಾಡಿ. ಉಜ್ಜಾಯಿ ಪ್ರಾಣಾಯಾಮ. ಹೀಗೆ ಬೆನ್ನು ನೇರ ಮಾಡಿ ಕೈಯನ್ನ ಹೀಗೆ ಚಿನ್ಮುದ್ರೆಯಲ್ಲಿ ಹಿಡಿದುಕೊಂಡು ಕಣ್ಣು ಮುಚ್ಚಿ ಮನಸ್ಸನ್ನ ಕೇಂದ್ರೀಕರಿಸಿ 21 ಬಾರಿ ಉಸಿರಾಡಿ. ನಾಡಿ ಶುದ್ಧಿ ಪ್ರಾಣಾಯಾಮ. ಹೀಗೆ ಮೂಗನ್ನ ಬಲಭಾಗ ಬಲಗೈಯಿಂದ ಮುಚ್ಚಿ ಎಡಮೂಗಿನಿಂದ ಉಸಿರು ತೆಗೆದುಕೊಂಡು ಎಡಮೂಗು ಮುಚ್ಚಿ ಬಲಗಡೆಯಿಂದ ಉಸಿರು ಬಿಡಬೇಕು. ಇದನ್ನ 21 ಸಾರಿ ಮಾಡಬೇಕು. ಕೊನೆಯದಾಗಿ ಹೀಗೆ ಪದ್ಮಾಸನದಲ್ಲಿ ಕುಳಿತು ನಿಧಾನವಾಗಿ ಓಂಕಾರವನ್ನ 21 ಬಾರಿ ಹೇಳಿ. ಶವಾಸನ. ಹೀಗೆ ಮಲಗಿ ನಿಮ್ಮ ದೇಹವನ್ನ ಸಂಪೂರ್ಣ ಸಡಿಲಗೊಳಿಸಿ ನಿಧಾನವಾಗಿ ಉಸಿರಾಡಿ. ಹೀಗೆ ಈ ಎಲ್ಲಾ ಆಸನಗಳನ್ನ ನಾವು ಇಲ್ಲಿ ತೋರಿಸಿದ ಹಾಗೆ ನೀವು 2-3 ತಿಂಗಳವರೆಗೂ ದಿನಾ ಬೆಳಗ್ಗೆ ಮಾಡಿದರೆ ನಿಮ್ಮ ಅಸ್ತಮಾ ನಿವಾರಣೆಯಾಗುತ್ತೆ. ಮತ್ತು ಅಸ್ತಮಾ ಇಲ್ಲದವರೂ ಕೂಡ ಇದನ್ನು ಮಾಡಿದರೆ ಅಸ್ತಮಾ ಮುಂದೆ ಯಾವತ್ತೂ ಬರುವುದಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಇದೇ ತರ ಮತ್ತೊಂದು ಆರೋಗ್ಯ ಸಮಸ್ಯೆಗೆ ಪರಿಹಾರ ಹೇಳುತ್ತೇವೆ. ನಾನು ಮಾಡುವ ಯೋಗ ನೀವು ನೋಡಲು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.